ಅತ್ಯಂತ ಶುಭಪ್ರದವಾದ ಶ್ರೀದೇವಿ ಚರಿತ್ರೆಯು ಜ್ಞಾನಸಾಗರವಿದ್ದಂತೆ. ದಯಾಮಯಿಯಾದ ಮಾತೆ ಶ್ರೀದೇವಿಯು ಸದಾ ತನ್ನ ಭಕ್ತರೊಂದಿಗಿದ್ದು ಅವರನ್ನು ರಕ್ಷಿಸುತ್ತಿರುತ್ತಾಳೆ. ಬರಿಯ ಧ್ಯಾನ ಮಾತ್ರದಿಂದ ಕೈಹಿಡಿದು ಕಾಪಾಡುತ್ತಾಳೆ. ಇಂತಹ ಶ್ರೀದೇವಿಯನ್ನು ಹೂವು ಧೂಪ ದೀಪಗಳಿಂದ ಪೂಜಿಸಿ ಯಾರು ನಿತ್ಯವೂ ಶ್ರೀದೇವಿ ಮಹಾತ್ಮೆಯನ್ನು ಓದುತ್ತಾರೋ ಅಥವಾ ಭಕ್ತಿ ಶ್ರದ್ಧೆಗಳಿಂದ ಕೇಳುತ್ತಾರೋ ಅವರ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸುತ್ತದೆ. ಸಕಲ ಕಷ್ಟ ದುಃಖ ಸರ್ವ ರೋಗಗಳು ನಿಸ್ಸಂಶಯವಾಗಿ ನಾಶವಾಗುತ್ತದೆ. ನಿತ್ಯವೂ ಆಗದಿದ್ದಲ್ಲಿ ತದಿಗೆ, ಅಷ್ಟಮಿ, ನವಮಿ, ಚತುರ್ದಶಿ, ಪೌರ್ಣಿಮೆ, ಅಮಾವಾಸ್ಯೆ, ಶುಕ್ರವಾರ, ಮಂಗಳವಾರದ ದಿನಗಳಲ್ಲಿ ಓದಬಹುದು. ನವರಾತ್ರಿಯ 9 ದಿನಗಳು ಬಿಡದೆ ಓದಿದರೆ ಅಥವಾ ಕೇಳಿದರೆ ಬಹಳ ಪುಣ್ಯ ಉಂಟಾಗುತ್ತದೆ. ಅದಲ್ಲದೆ ಮನಸ್ಸಿಗೆ ಕಷ್ಟವೆನಿಸಿದಾಗಲೆಲ್ಲ ಶ್ರೀದೇವಿಯ ಚರಿತ್ರೆಯನ್ನು ಕೇಳಬಹುದಾಗಿದೆ. ಇಂದಿನ ಭಾಗದಲ್ಲಿ ಶ್ರೀದೇವಿ ಮಹಾತ್ಮೆಯ ಮೊದಲ 2 ಅಧ್ಯಾಯಗಳನ್ನು ಓದಲಾಗಿದೆ. ಕಡೆಯಲ್ಲಿ ನವಮಂಗಳ ಸ್ತೋತ್ರವನ್ನು ಕೂಡ ಪಠಿಸಲಾಗಿದೆ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ವಚನ ಶ್ರೀದೇವಿ ಮಹಾತ್ಮೆ ತ್ರಿಮೂರ್ತಿ ತಮಸೋ ನಾಮವೆಂಬ ಮೊದಲನೆಯ ಅಧ್ಯಾಯ. ಬ್ರಹ್ಮ ವಿಷ್ಣು ರುದ್ರಾದಿಗಳು ದೇವಿಯನ್ನು ಸ್ತುತಿಸಿದ್ದು. ಸುಪ್ರಸಿದ್ಧರಾದ ಶೌನಕರು ಸೂತ ಪುರಾಣಿಕರನ್ನು ಕುರಿತು, ಸ್ವಾಮಿ ಅತ್ಯಂತ ಪುಣ್ಯಪ್ರದವಾದ ದೇವಿಯ ಕಥೆಯನ್ನು ದಯಮಾಡಿ ಹೇಳಿರಿ ಎಂದು ಪ್ರಾರ್ಥಿಸಿದರು. ಅವರ ಪ್ರಾರ್ಥನೆಯನ್ನು ಮನ್ನಿಸಿ ವಿಶ್ವಾಸದಿಂದ ಪಾರ್ವತೀದೇವಿಯ ಮಹಿಮೆಯು ಭೂತಳಕ್ಕೆಲ್ಲ ತಿಳಿಯುವಂತೆ ಆನಂದದಿಂದ ದೇವಿ ಚರಿತ್ರೆಯನ್ನು ಹೇಳಿದರು. ಅವರು ಶೌನಕರನ್ನು ಕುರಿತು, ಶೌನಕರೇ ಕೇಳಿ, ಈ ದೇವಿ ಚರಿತ್ರೆಯನ್ನು ಸಾಕ್ಷಾತ್ ಶಿವನೇ ನಂದೀಶನಿಗೆ ಹೇಳಿದ್ದಾನೆ. ಈ ಚರಿತ್ರೆ ನಿಮಗೆ ಕೇಳಲು ಅಮೃತಪಾನ ಆಗುವಂತೆ ಹೇಳುತ್ತೇನೆ. ಈ ಚರಿತ್ರೆಯನ್ನು ಹೇಳುವವರಿಗೂ ಕೇಳುವವರಿಗೂ ಮುಕ್ತಿ, ಸಂಪತ್ತು, ಸಂತಾನ, ಸೌಖ್ಯಗಳೆಲ್ಲವೂ ದೊರಕುವುವು ಎಂದು ಈ ರೀತಿ ಹೇಳತೊಡಗಿದರು. ಶಿವನ ನೆಲೆಯಾದ ರಜತಾದ್ರಿ ಶಿವಪುರವು ಚಂದ್ರಕಾಂತ ಶಿಲೆಗಳಿಂದಲೂ, ಕಲ್ಲಿನ ಗುಂಡುಗಳಿಂದಲೂ, ಅರೆ ಬಂಡೆಗಳಿಂದಲೂ, ಆ ತಪ್ಪಲಿನಲ್ಲಿನ ಕೊಳದಲ್ಲಿ ಬಳಸಿದ ಚಿಲುಮೆಗಳಿಂದಲೂ, ತೃಣಗಳಿಂದಲೂ, ಕೆಸರು ಕಲ್ಲು ಚಪ್ಪಡಿಗಳಿಂದಲೂ ಶೋಭಿಸುತ್ತಿತ್ತು. ಆ ಶಿವಪುರದ ಸೌಂದರ್ಯವನ್ನು ಏನೆಂದು ಹೇಳಲಿ? ಕಾಡಾನೆ, ಕಾಡುಕೋಣ, ಕಾಡು ಹಸುಗಳ ಸಮೂಹದಿಂದಲೂ, ಜ್ಞಾನಿಗಳ ಆಶ್ರಮಗಳಿಂದಲೂ, ಬ್ರಹ್ಮನನ್ನು ಕುರಿತು ಧ್ಯಾನ ಮಾಡುವ ಋಷಿ ಸಮೂಹಗಳಿಂದಲೂ, ಸ್ನಾನ ಮಾಡುವ, ಮೌನದಲ್ಲಿರುವ, ಜಪ ಮಾಡುತ್ತಿರುವ ಜ್ಞಾನಿಗಳಿಂದಲೂ ಕೂಡಿ ಆ ರಜತಾದ್ರಿಯು ಹೊಳೆಯುತ್ತಲಿದ್ದಿತು. ಅಲ್ಲದೆ ಬೆಕ್ಕು, ಇಲಿ, ಸಾರಂಗ, ಮುಂಗುಸಿ, ಸರ್ಪ, ಉಡುಗ, ನರಿ, ಮೊಲ, ತೋಳಗಳಾದಿ ಪ್ರಾಣಿಗಳು ಆಡುತ್ತಿದ್ದವು. ಸಿಂಹ, ಶರಭ, ಹುಲಿಗಳೇ ಮೊದಲಾದ ಮೃಗಗಳು ಸೊಕ್ಕಿನಿಂದ ಅಲ್ಲಿ ಓಡಾಡುತ್ತಿದ್ದು ರಜತಾದ್ರಿಯು ಸುಂದರವಾಗಿ ಕಾಣುತ್ತಿತ್ತು. ತಾಳೆ, ತೆಂಗು, ಬಳವಲ ಹಣ್ಣಿನ ಮರ, ಹಲಸಿನ ಮರ, ನೆಲ್ಲಿ, ಖರ್ಜೂರ, ನಿಂಬೆ, ತಮಾಲ, ಮಾದಲ, ಜಂಬು, ಜಂಬೀರ ಮುಂತಾದ ಫಲ ವೃಕ್ಷಗಳಿಂದಲೂ, ಮಾವಿನ ಹಣ್ಣುಗಳಿಂದ ತುಂಬಿದ ಮಾವಿನ ಮರಗಳಿಂದಲೂ, ರಸಬಾಳೆಗಳಿಂದ ಕೂಡಿದ ಆಕಾಶದವರೆಗೆ ಬೆಳೆದಿದ್ದ ಬಾಳೆಯ ತೋಪುಗಳಿಂದಲೂ ರಜತಾದ್ರಿಯು ಸುಂದರಪೂರ್ಣವಾಗಿದ್ದಿತು. ಕೋತಿಗಳು ಮರದಿಂದ ಮರಕ್ಕೆ ಹಾರುತ್ತಾ ಹಲ್ಲು ಕಿರಿಯುತ್ತಿದ್ದವು. ಸಿಂಗಳೀಕಗಳು ವೇಗವಾಗಿ ಕುಪ್ಪಳಿಸುತ್ತಿದ್ದವು. ಕೋಗಿಲೆಗಳ ಇಂಪಾದ ಸ್ವರ ಕೇಳಿಬರುತ್ತಿತ್ತು. ಹಾರಾಡುತ್ತಾ ಕೂಗುತ್ತಿದ್ದ ಗಿಳಿ ಪಕ್ಷಿಗಳ ಆಟದಿಂದಲೂ, ನವಿಲಾಟಗಳ ನಾನಾ ರೀತಿಯ ಶೃಂಗಾರಗಳಿಂದಲೂ ರಜತಾದ್ರಿಯು ಶೋಭಾಯಮಾನವಾಗಿದ್ದಿತು. ಆ ರಜತಾದ್ರಿಯಲ್ಲಿ ಮೃಗಗಳು ವೈರವನ್ನು ಮರೆತು ಸ್ನೇಹದಿಂದ ಜೀವಿಸುತ್ತಿದ್ದವು. ಹುಲಿಯ ಹಿಂಡಿನಲ್ಲಿ ಹಸುವು, ಬೆಕ್ಕಿನ ಮೇಲೆ ಇಲಿಯೂ ಇರುತ್ತಿದ್ದವು. ಮುಂಗುಸಿ ಸರ್ಪದೊಂದಿಗೆ ವಾಸಿಸುತ್ತಿತ್ತು. ಹೀಗೆ ಅಲ್ಲಿ ಸ್ನೇಹವೇ ಎಲ್ಲ ಕಡೆ ಹರಡಿತ್ತು. ಹುಡುಕಿದರೂ ಶತ್ರುತ್ವವು ಅಲ್ಲಿ ದೊರಕುತ್ತಿರಲಿಲ್ಲ. 1,000 ಗಾವುದದ ಪ್ರದೇಶದ ಕಂದಕಗಳು, 3 ಕೊತ್ತಳಗಳು, ಅಗಲ 100 ಯೋಜನವೂ ಇದ್ದು, ಮುಂದೆ ಹೊರಗೆ 15,000, 1 ಬಳಸು 7,000 ಆಗಿದ್ದು, ಆ ಸೌಂದರ್ಯವನ್ನು ಏನೆಂದು ಹೇಳಲಿ? ರಜತಾದ್ರಿ ಅತ್ಯಂತ ಸುಂದರವಾಗಿ ಮೆರೆಯುತ್ತಿತ್ತು. ಕೋಟೆಯು 100,000 ಗಾವುದವು, ಪೇಟೆಯು 1,000,000ವರೆಗೂ, ಒಳಕೋಟೆಯು 5,00,000, 1,50,000 ಸಜ್ಜೆಗಳು, 50,000 ವಿದ್ದ ಗೃಹಗಳು ಇದ್ದವು.
ಹುಲಿಮುಖದ ವಿಸ್ತಾರವು ಯೋಜನದಷ್ಟಿತ್ತು. ಕೋಟೆ 3 ಯೋಜನವಿತ್ತು. ತೆನೆಯು 5 ಯೋಜನದಷ್ಟಿತ್ತು. ನವರತ್ನ ಖಚಿತವಾದ ಕಟ್ಟಣಿಗಳಿಂದಲೂ ಹೊಳೆಯುವ ಮುತ್ತಿನ ಸೂಸಕಗಳಿಂದಲೂ ರಜತಾದ್ರಿಯು ಥಳಥಳಿಸಿ ಹೊಳೆಯುತ್ತಿತ್ತು. ಅದರಲ್ಲಿ 100 ಪೇಟೆಗಳು, 300 ಯೋಜನದ ದೊಡ್ಡ ಪೇಟೆಗಳು ಇದ್ದು ಎಡಬಲೆಗಳಲ್ಲಿ ಸಾಲಾಗಿ ಅಸಂಖ್ಯ ಮನೆಗಳಿದ್ದು ಅದನ್ನು ವರ್ಣಿಸಲಾರಿಂದಲೂ ಸಾಧ್ಯವಾಗದೆ ಪುಣ್ಯವಂತರೇ ಶಿವಪುರವನ್ನು ಸೇರುವಂತೆ ಕಾಣಿಸುತ್ತಿತ್ತು ಕೈಲಾಸ. ಮನೆ ಮನೆಗಳಲ್ಲಿಯೂ ಐರಾವತ ಉಚ್ಚೈಶ್ರವಗಳಿದ್ದವು. ಮನೆಗಳಲ್ಲೆಲ್ಲ ವಜ್ರಾಯುಧವು ಇತ್ತು. ಮನೆಗಳಲ್ಲಿ ಚಿಂತಾಮಣಿ ಕಲ್ಪವೃಕ್ಷಗಳಿದ್ದು ಮುತ್ತುಗಳ ತೋರಣಗಳಿಂದ ಮನೆಗಳು ಅಲಂಕೃತವಾಗಿ ಕಾರಂಜಿ ಬಾವಿಗಳಿದ್ದವು. ಅಲ್ಲದೆ ಮನೆ ಮನೆಗಳಲ್ಲಿ ಉಪವನಗಳು, ಕೊಳಗಳು, ಕಮಲವನಗಳು, ತುಂಬೆಗಳು, ಜಾತಕ ಪಕ್ಷಿಗಳು, ಸುಂದರವಾಗಿ ಶಬ್ದ ಮಾಡುವ ಹಂಸಗಳು ಇದ್ದು ಅನೇಕ ಸುಂದರವಾದ ಮರಗಳಿದ್ದವು. ಪಚ್ಚೆಯ ಜಗುಲಿಗಳು, ವಜ್ರವನ್ನೇ ಕೊರೆದು ಮಾಡಿದ ಕಂಬಗಳು, ಪುಷ್ಯರಾಗದಿಂದಾದ ತೊಲೆಗಳು, ಗೋಮೇಧಿಕ ಕಂಬದ ಶಿಖರಗಳು, ವೈಡೂರ್ಯದಿಂದ ಮಾಡಿದ ಚಿಲಿಕೆಗಳು, ಪಚ್ಚೆಯ ಚೌಕಟ್ಟುಗಳು ಇದ್ದು ಇಂತಹ ಗೃಹಗಳಿಂದ ರಜತಾದ್ರಿಯು ಕೂಡಿ ಶೋಭಿಸುತ್ತಿತ್ತು. ಕುಂಕುಮದ ಸಾರಿಣಿ, ಕಿಗ್ಗರಣಿ, ಜವಾಜಿ, ಕಸ್ತೂರಿ, ಪನ್ನೀರು, ಚಿನ್ನದ ಡಾಬುಗಳು ಇವುಗಳಿಂದ ಕೂಡಿ ಅಲ್ಲಿನ ಜನರು ಪುಣ್ಯಪದಕ್ಕೆ ಅರ್ಹರಾಗಿ ಶಿವನ ಉದಾರ ಮೂರ್ತಿಯನ್ನು ನೆನೆಯುತ್ತಾ ಆನಂದದಿಂದ ಪುಳಕಿತರಾಗಿದ್ದಾರೆ. ಸಾಲಾಗಿರುವ ಗೋಪುರ, ಮನೆ, ಅಂಗಡಿಗಳಿಂದಲೂ, ಕುದುರೆ, ಆನೆ, ರಥ, ಪಲ್ಲಕ್ಕಿಗಳಲ್ಲಿ ಬರುವ ದೊರೆಗಳಿಂದಲೂ, ಪುರದ ಪ್ರಜೆಗಳಿಂದಲೂ ಕೂಡಿ ಕೈಲಾಸಪುರವು ಸುಂದರವಾಗಿದ್ದಿತು. ಶಿವನ ದರ್ಶನವನ್ನು ಮಾಡಿಕೊಂಡು ಹೋಗುವವರ, ದರ್ಶನಕ್ಕಾಗಿ ಹೋಗುತ್ತಿರುವವರ ಗುಂಪುಗಳು ಪರಸ್ಪರ ತಗಲುವುದರಿಂದ ಕೆಳಗೆ ಚೆಲ್ಲಾಡಿದ ರತ್ನಗಳ ಪ್ರಭೆಯು ಕೋಟಿ ಸೂರ್ಯರ ಪ್ರಭೆಯಂತೆ ಕಾಣುತ್ತಿತ್ತು. ನವರತ್ನಗಳ ಕಾಂತಿಯಿಂದ ಕೂಡಿದ ಶಿವನ ಸಜ್ಜೆಯು ಕೋಟಿ ಸೂರ್ಯ ಪ್ರಕಾಶದಿಂದ ಪ್ರಕಾಶಪೂರ್ಣವಾಗಿದ್ದಿತು. ಅವನ ಸಭೆಯು 11,000 ಯೋಜನದಷ್ಟು ವಿಶಾಲವಾಗಿದ್ದಿತು. ದ್ವಾರದ ಎಡಬಲಗಳಲ್ಲಿ ದ್ವಾರಪಾಲಕರು ಇದ್ದರು. ಕೈಗಳಲ್ಲಿ ಖಡ್ಗ, ಹಲಗೆ, ಗದೆಗಳನ್ನು ಹಿಡಿದು ಸಿಂಹದಂತೆ ಕೆಂಪಾದ ಕಣ್ಣುಗಳಿಂದಲೂ, ಮೀರಿದ ಮೀಸೆಗಳಿಂದಲೂ, ವೀರ ಜಡೆಗಳಿಂದಲೂ, ವಿಭೂತಿ ಬಳಿದ ದೇಹಗಳಿಂದಲೂ ಕೂಡಿದ ಘೋರ ರೂಪಿನ ಮತ್ತು ಶಿವನಿಗೂ ಸಮನಾದ ಮಹಾತ್ಮರು ದಂಡಗಳನ್ನು ಹಿಡಿದು ನಿಂತಿದ್ದರು. ಶಿವನು ವಟಮೂಲದಲ್ಲಿ ಕುಳಿತಿದ್ದನು. ಗರುಡ, ಕಿನ್ನರ, ಸಿದ್ಧರು, ವಿದ್ಯಾಧರರು, ಗುಹ್ಯಕರು, ಯಕ್ಷರು, ಗಂಧರ್ವರು, ಕಿಂಪುರುಷರು, ಹರಗಣವು, ವೀರಗಣವು, ಮಹಾಭೂತದ ಗಣವು, ಪ್ರಮಥರು, ದೇವತೆಗಳು, ನಿಶಾಚರರು, ಹೀಗೆ ಎಲ್ಲರೂ ಕುಳಿತಿದ್ದು ಈ ಸಭೆಯು ಅತ್ಯಮೋಘವಾಗಿದ್ದಿತು. ವೀರಭದ್ರನು, ವಿನಾಯಕನು, ವೀರಷಣ್ಮುಖನು ಮುಂದೆ ಇದ್ದರು. ನಾರದರು ಮತ್ತು ತುಂಬುರರು ಗಾನ ಮಾಡುತ್ತಲಿದ್ದರು. ಮೂರು ಕಾಲಿನ ಭೃಂಗಿಯು ನಾಟ್ಯದ ನಾಟಕನಾಗಿದ್ದನು. ವೃಷಭನು ಮದ್ದಲೆಯನ್ನು ಬಾರಿಸುತ್ತಿದ್ದನು. ಶ್ರುತಿ, ಸ್ಮೃತಿ, ಪುರಾಣಾದಿಗಳು ಶಿವನ ಮಹಿಮೆಯನ್ನು ಹೊಗಳುತ್ತಿರಲು ಶಿವನ ಸಾಮೀಪ್ಯವನ್ನು ಪಡೆದ ಪುಣ್ಯವಂತರು ಕೈಮುಗಿದು ತೇಜೋವಂತರಾಗಿ ಶೋಭಿಸುತ್ತಿದ್ದರು. ಆ ಸಭೆಯಲ್ಲಿ ಶಿವರೂಪಿನಂತೆಯೇ ರೂಪವುಳ್ಳವರು, 5 ಮುಖಗಳುಳ್ಳವರು, 10 ಭುಜಗಳುಳ್ಳವರು, ಶೂಲ ಡಮರುಗ ಚಂದ್ರಹಾಸಗಳಿಂದ ಕೂಡಿದವರೂ ಇದ್ದರು. ಅವರಿಗೆ ಕಪ್ಪು ಕರುಳು ಮತ್ತು ಪಾರ್ವತಿ, ಈ 2 ಚಿಹ್ನೆಗಳು ಮಾತ್ರ ಇರಲಿಲ್ಲ. ಎಂದೇ ಅವರನ್ನು ಶಿವನಿಂದ ಬೇರ್ಪಡಿಸಬಹುದಿತ್ತು. ಹೀಗಿರುವಾಗ ನಿತ್ಯಮಂಗಳೆಯಾದ ಗೌರಿಯು ಶಿವನಿಗೆ ಆರತಿಯನ್ನು ಬೆಳಗಿ, ಶಿವ ಜಯ ಜಯ ಶಿವ, ಪರಮಶ್ರೇಷ್ಠನೇ, ಸತ್ಯನೇ, ಸನಾತನೇ, ವಿಶ್ವದ ಒಡೆಯನೇ, ಸಕಲ ಬ್ರಹ್ಮನೇ, ಜಯವಾಗಲಿ ಎಂದು ಹಾರೈಸಿ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ವಿಘ್ನೇಶ್ವರನೇ ಮೊದಲಾದ ಪುತ್ರರನ್ನು ಎತ್ತಿ ಮುದ್ದಾಡಿ ಆನಂದದಿಂದ ಆ ಪರಮ ಮಂಗಳ ಮೂರ್ತಿಯನ್ನು ನೋಡಿ ಪುಳಕಿತಳಾಗಿ ಕರಗಿ ಹೋದಳು. ಆಗ ಶಿವನು ಹರ್ಷದಿಂದ ನಗುತ್ತಾ ಪಾರ್ವತಿಯನ್ನು ತನ್ನ ಎಡತೊಡೆಯ ಮೇಲೆ ಕೂಡಿಸಿಕೊಂಡನು. ಪುಷ್ಪವೃಷ್ಟಿಯಾಯಿತು, ದುಂದುಭಿ ಮೊಳಗಿತು, ಕಹಳೆ ಮೊರೆಯಿತು, ಬ್ರಹ್ಮಾಂಡವು ಆನಂದಮಯವಾಯಿತು. ಮಹೇಶ್ವರನಿಗೆ ಕೋಟಿ ಕೋಟಿ ಸಂಖ್ಯೆಗಳಲ್ಲಿ ಚಾಮರ ಸೇವೆಯಾಯಿತು. ಸಭೆಯು ಹಲವಾರು ರತ್ನಗಳ ಕಾಂತಿಯಿಂದ ಬೆಳಗಿತು. ಆಯುಧ, ಕಿರೀಟ, ಬಹುಶೌರ್ಯದ ತೇಜಸ್ಸು ಈ ಪ್ರಕಾಶಗಳಿಂದ ಕೂಡಿ ಕೋಟಿ ಸೂರ್ಯ ಪ್ರಕಾಶದಂತಾಗಲು ಭೃಂಗೀಶನು ಮೃದಂಗಕ್ಕೆ ಸರಿಯಾಗಿ ಕಾಲು ಹಾಕುತ್ತಾ ಕುಣಿಯುತ್ತಿದ್ದನು. ಹೀಗೆ ಶಿವನ ಸಭೆ ಸಂಭ್ರಮವಾಗಿರುತ್ತಿತ್ತು. ಹೀಗಿರುವಲ್ಲಿ ಒಂದು ದಿನ ನಂದಿಕೇಶ್ವರನು ಮದ್ದಳೆಯನ್ನು ಕೆಳಗೆ ಇಳಿಸಿ ಬಾಲಚಂದ್ರನನ್ನು ಶಿರದಲ್ಲಿ ಧರಿಸಿದ ಮಹಾಶಿವನಿಗೆ ಎದುರಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದನು. ಶಿವನು ಅವನನ್ನು ನೋಡಿ ಆನಂದದಿಂದ ಹುಸಿನಗೆ ನಕ್ಕು, ನಂದೀಶ್ವರನೇ, ಏನು ನಿನ್ನ ಅಭಿಮತವೇನು, ಹೇಳು, ಏಳು ಮೇಲೆ ಎದ್ದೇಳು ಎಂದನು. ಆಗ ಜ್ಞಾನಮೂರ್ತಿಯಾದ ನಂದೀಶ್ವರನು ಮನಸ್ಸಿನಲ್ಲಿ ಶಿವನನ್ನು ಅತ್ಯಂತ ಭಯಭಕ್ತಿಗಳಿಂದ ಧ್ಯಾನಿಸಿ, ದಯಾಮಯನೇ, ಈ ಕಿವಿಗಳಿಂದ ದೇವಿಯ ಮಹಾತ್ಮೆಯನ್ನು ಕೇಳಬೇಕೆಂದು ಇಚ್ಛೆಯುಂಟಾಗಿದೆ, ಆ ಮಹಾತ್ಮೆಯನ್ನು ಹೇಳಿ ನನ್ನನ್ನು ಉದ್ಧಾರ ಮಾಡು ಎಂದು ಪ್ರಾರ್ಥಿಸಿದನು.
ಅದಕ್ಕೆ ಶಿವನು ನಕ್ಕು ಅವನ ಮೇಲೆ ದಯೆ ತೋರಿ ಎಲ್ಲರಿಗೂ ಕೇಳಿಸುವಂತೆ ಶ್ರುತಿ ಸಾರವನ್ನು ಹೇಳತೊಡಗಿದನು. ವೃಷಭನೇ ಕೇಳು, ಅಗ್ನಿಯೊಳಗೆ ಉರಿ ಹೊಗೆಯನ್ನು ಹರಡುವಂತೆ ಬ್ರಹ್ಮದಲ್ಲಿ ಚಿಚ್ಚತ್ತಿ ಮಾಯೆಗಳೆರಡು ಹುಟ್ಟಿದವು. ಭಯಂಕರವಾದ ಹೊಗೆಯೇ ಮಾಯೆ, ಉರಿಯೇ ಅನುಪಮವೂ ಅದ್ಭುತವೂ ಆದ ಚಿಚ್ಛಕ್ತಿ. ಇವೆರಡೂ ಅನಾದಿಯಿಂದ ಈ ಬ್ರಹ್ಮಾಂಡದಲ್ಲಿ ಶೋಭಿಸುತ್ತಿವೆ. ಈ ಮಾಯೆ ಎಂಬುದು ಅಸಮಾನವಾದ ಮೂಲವಿದ್ಯೆ, ಮೂಲ ಉಪಾಧಿ ಹಾಗೂ ಮೂಲ ಮಾಯೆ. ಹಾಗೆಯೇ ಅನುಪಮವಾದ ಚಿಚ್ಛಕ್ತಿಗೆ ಚೈತನ್ಯವೆಂದು ಹೇಳುತ್ತಾರೆ. ಮುಸುಕಿರುವಂಥ ವಿದ್ಯೆ ಮಲಿನವಾದದ್ದು, ಇದು ನಿಜ. ಮಾಯೆಯೇ ವಿದ್ಯೆ ಅವಿದ್ಯೆ ಎಂದು ಎರಡಾಯಿತು. ಬಿಳಿಯ ಹೊಗೆಯೇ ವಿಂಗಡವಾಗಿ ವಿದ್ಯೆ ಎಂದಾಯಿತು, ಕರಿಯ ಹೊಗೆಯೇ ಅವಿದ್ಯೆ ಆಯಿತು. ಇವೆರಡರಲ್ಲಿ ಜೀವ ಮತ್ತು ಈಶ್ವರರು ತೋರಿಬರುತ್ತಿದ್ದಾರೆ. ಮಗನೇ ಕೇಳು, ಅಗ್ನಿಯಲ್ಲಿ ಹುಟ್ಟಿದ ಉರಿಯು ಅಗ್ನಿಯ ಅಂಶವಾಗಿ ಮತ್ತೆ ಅಗ್ನಿಯಾಗುತ್ತದೆ, ಆದರೆ ಹೊಗೆ ಮಾತ್ರ ಅಗ್ನಿಯ ಅಂಶವಲ್ಲ. ಹಾಗೆಯೇ ಸುಂದರವಾದ ಚಿಚ್ಛಕ್ತಿಯು ಸುಗುಣ ಬ್ರಹ್ಮವು, ಮಾಯೆಯು ದೃಶ್ಯ ಬ್ರಹ್ಮವಾಗಿಯೂ ಇವೆ. ವಿದ್ಯೆ ಎಂಬ ಉಪಾಧಿಯು ಬ್ರಹ್ಮಕ್ಕೆ ಎದುರಾಗಿ ಚಿಚ್ಛಕ್ತಿ ಹೊಳೆದಾಗ ಗಾಢಾಂಧಕಾರದಲ್ಲಿ ಬದ್ಧ ಜೀವಿಗಳಾದರು. ಈಶ್ವರರು ಯಾರೆಂದರೆ ಜಗವೇ ಶರೀರವಾಗಿರುವ, ಜಗದ ತುಂಬ ಕಾಣುವ ರೂಪ, ತಲೆ, ಹೆಸರು, ಕಾಲುಗಳು, ಮೇರು ಪರ್ವತ, ಸಾಗರ, ನದಿ ಮುಂತಾದವುಗಳೆಲ್ಲವನ್ನು ತನ್ನಲ್ಲಿ ಇರಿಸಿಕೊಂಡಿರುವ ವಿರಾಟ ರೂಪನೇ ಈ ಈಶ್ವರ. ಅಲ್ಲದೆ ಸತ್ವ, ರಾಜಸ, ತಾಮಸ ಎಂಬುವು ಪಾರ್ವತಿ, ಲಕ್ಷ್ಮೀ, ಭಾರತಿ ಎಂಬುವರು ಈಶ್ವರರು. ಸತ್ಯ, ಶಮೆ, ದಯೆ, ಶಾಂತಿ, ಅಣಿಮಾದಿಗಳ ಸಿದ್ಧಿ, ಶ್ರುತಿಯೇ ಮೊದಲಾದ ಆರು ಮತಗಳು ವಿದ್ಯೆ ಎನಿಸಿಕೊಂಡವು. ವಿಶ್ವರೂಪವಾಗಿರುವ ವಿರಾಟವೇ ಶಾಶ್ವತ. ಆ ದೇವಿ ವಿಗ್ರಹವು ವಿಶ್ವ ಅನಂತಗಳನ್ನು ಧರಿಸಿ ಸ್ವರಾಟವೆನಿಸಿಕೊಂಡಿದೆ. ಅದೇ ವಿಶ್ವವನ್ನು ಧರಿಸಿರುವಂಥದ್ದು. ಸ್ವರಾಟವು ಶಾಶ್ವತವಾದದ್ದು, ಅದೇ ಮೂಲ ಪ್ರಕೃತಿ. ಪ್ರಕಾಶಮಾನವಾದ ಚಿಚ್ಛಕ್ತಿಯೇ ಚೈತನ್ಯವೆನಿಸಿಕೊಳ್ಳುವುದು. ಪ್ರಕಾಶಮಾನವಾದ ಆ ಚೈತನ್ಯವೇ ವಾಸ್ತವದಲ್ಲಿ ಶೂನ್ಯ ಎಂದೆನಿಸಿಕೊಂಡು ಆ ಬಯಲೆ ಶ್ರೇಷ್ಠಳಾದ ರಾಜರಾಜೇಶ್ವರಿ ಎಂಬುವ ಪರಬ್ರಹ್ಮವೆನಿಸಿಕೊಂಡು ಆದಿ ಅಂತ್ಯಗಳೇ ಇಲ್ಲದ ಅಜಾಂಡಗಳಲ್ಲಿ ನಿರ್ಲೇಪವಾಗಿ ಥಳಥಳನೆ ಹೊಳೆಯುತ್ತಿದೆ. ಆ ರಾಜರಾಜೇಶ್ವರಿಯೇ ಮಹಾವಿದ್ಯೆ, ರಾಜರಾಜೇಶ್ವರಿಯೇ ನಿಜ ಬ್ರಹ್ಮ, ನಿಜ ವಸ್ತು. ಸರ್ವಕ್ಕೂ, ಸರ್ವಲೋಕಗಳಿಗೂ, ಹರಿಹರರೆಲ್ಲರಿಗೂ ರಾಜಳಾಗಿ ಆಕೆ ರಾಜರಾಜೇಶ್ವರಿ ಎನಿಸಿಕೊಂಡಳು. ಈಗ ನಿನಗೆ ತ್ರಿಮೂರ್ತಿಗಳ ತಪಸ್ಸನ್ನು, ಆ ತ್ರಿಗುಣರಿಗೆ ವರವಿತ್ತುದನ್ನು, ಮಧು ಕೈಟವರ ವಧೆಯನ್ನು, ಮಹಿಷಾಸುರನ ವಧೆಯನ್ನು, ಶುಂಭ ನಿಶುಂಭರು ನಾಶವಾದುದನ್ನು, ನಾರಾಯಣಿಯು ಜೀವನ್ಮುಕ್ತಿಗೆ ಕಾರಣಳಾದವಳು ಆದ ದೇವಿಯ ಮಹಾತ್ಮೆಯನ್ನು ನಿನಗೆ ಹೇಳುತ್ತೇನೆ. ಈಕೆಯು 100 ಕೋಟಿ ಯೋಜನದ ಅಳತೆಯಲ್ಲಿ ಬ್ರಹ್ಮಾಂಡವನ್ನು, ಅನಂತವನ್ನು, ಅಜಾಂಡವನ್ನು ಸೃಷ್ಟಿಸಿದಳು. ಅನಂತರ ಹೊತ್ತು ಕಳೆಯಲಿಕ್ಕಾಗಿ ತ್ರಿಗುಣಗಳಿಂದ ನಮ್ಮನ್ನು ಸೃಷ್ಟಿಸಿ ಜೋಗುಳ ಹಾಡಿ ಬೆಳೆಸಿದಳು. ಆ ತ್ರಿಗುಣಗಳಿಂದ ಆದ ಬ್ರಹ್ಮ, ಹರಿ, ರುದ್ರಾದಿಗಳಿಂದ ನಮ್ಮನ್ನು ಆ ತಾಯಿಯು ಮರ್ತ್ಯಕ್ಕೆ ತಂದು ಇಳಿಸಿ ತನ್ನ ರೂಪವನ್ನು ನಮಗೆ ತೋರದೆಯೇ ಮಾಯವಾದಳು. ನಾವು ತಾಯಿಯನ್ನು ಕಳೆದುಕೊಂಡು ಅನಾಥರಾಗಿ ಬ್ರಹ್ಮಾಂಡವೆಲ್ಲವನ್ನು ಅಲೆದೆವು. ಹೀಗೆ ನೆಲೆಯಿಲ್ಲದೆ ಬಹಳ ಕಾಲ ತೊಳಲಿ ಬಳಲಿದಾಗ ಎಲೈ ಪರಮಪುರುಷರೇ, ನಿಮಗೆ ದೇವಿಯು ಹೇಗೆ ತಾನೇ ಪ್ರತ್ಯಕ್ಷಳಾಗುವಳು? ಆಕೆಯನ್ನು ತಪಸ್ಸು ಮಾಡಿ ಒಲಿಸಿಕೊಂಡರೆ ಪ್ರತ್ಯಕ್ಷಳಾಗುವಳು, ಇಲ್ಲದಿದ್ದರೆ ಸಾಧ್ಯವಿಲ್ಲ ಎಂದು ಆಕಾಶವಾಣಿಯಾಯಿತು. ಆಕಾಶವಾಣಿಯನ್ನು ಕೇಳಿದೊಡನೆಯೇ ನಾವು ಮೇಲೆ ನೋಡಿದೆವು. ಮತ್ತೆ ಆಕಾಶವಾಣಿಯು ತಪಸ್ಸು ಮಾಡಿ ಎಂದು ನುಡಿಯಿತು. ನಾವು ಏನೂ ತಿಳಿಯದೆ ದೇವಿಯನ್ನು ಭಜಿಸುವ ರೀತಿ ನೀತಿಗಳು ನಮಗೆ ಯಾರು ಹೇಳಿಕೊಡುತ್ತಾರೆ ಎಂದು ಕೇಳಿದೆವು. ಆಗ ಆಕಾಶವಾಣಿಯು ಪದ್ಮಾಸನವನ್ನು ಹಾಕಿ ಕುಳಿತು ಜಗದೇವಿಯನ್ನು ಭಜಿಸಬೇಕು. ಆಗ ಬಾಹ್ಯ ಇಂದ್ರಿಯಗಳನ್ನು, ಇತರ ಗಮನಗಳನ್ನು ತೊರೆದು ಆತ್ಮವನ್ನು ದೃಢವಾಗಿ ಇಟ್ಟುಕೊಂಡು ವಾಯುವನ್ನು ಹಿಡಿದು ಆಕೆ ಪ್ರತ್ಯಕ್ಷಳಾಗುವವರೆಗೂ ಈ ಮಹಾತಾಯಿಯನ್ನೇ ಧ್ಯಾನಿಸಿರಿ. ದೇವಿಯು ಅತ್ಯಂತ ಪವಿತ್ರವೂ, ಪೂಜ್ಯವೂ, ಸೌಂದರ್ಯಪೂರ್ಣವೂ, ಹೊಳೆಯುವ ಕಿರೀಟ, ಕುಂಡಲ, ಅರ್ಧ ಚಂದ್ರಾಕಾರ ಪೂರ್ಣ ಹಣೆಗಣ್ಣುಗಳಿಂದ ಕೂಡಿದ ಮೂಗುತಿಯ ಪ್ರಕಾಶದಿಂದ ಪೂರ್ಣವಾದ, ಕಾಡಿಗೆಯಿಂದ ಸುಂದರವಾದ ಕಣ್ಣುಗಳಿಂದ ಕೂಡಿದ ನುಣುಪಾದ ಕಪೋಲ ಕಂಠಗಳಿಂದ ಶೋಭಿತಳಾದ ಗುಣರಹಿತಳು ಪರಬ್ರಹ್ಮ ಸ್ವರೂಪಿಣಿಯೂ ಆದ ರೂಪವನ್ನು ನೆನೆಯಿರಿ. ಮುತ್ತಿನ ಹಾರ, ಪದಕ, ತೋರುಮುತ್ತಿನ ಕಂಠಮಾಲೆ, 3 ರೇಖೆಯ ತ್ರಿವಳಿಗಳು, ಪುಂಕಿಗಳು, ಕಂಕಚಿ, ಕಡಗ, ಮುದ್ರಿಗ, ತೋಳಿನ ತಾಯಿತಗಳಿಂದ ಶೋಭಾಯಮಾನಳು ಪರಬ್ರಹ್ಮ ಸ್ವರೂಪವುಳ್ಳವಳು ಆದ ದೇವಿಯನ್ನು ಧ್ಯಾನಿಸಿರಿ. ನಡುವಿನಲ್ಲಿ ಉಡ್ಯಾಣವನ್ನು, ಬಂಗಾರದ ಆಭರಣಗಳನ್ನು, ಕಾಲಂದುಗೆ, ಗೆಜ್ಜೆ, ಅಲಂಕೃತವಾದ ಕೇಶ, ಚೌರಿ, ಈ ಎಲ್ಲದರಿಂದ ಕೂಡಿದ ಮತ್ತು ಕುಪ್ಪುಸ ತೊಟ್ಟು ಶೋಭಿಸುತ್ತಿರುವ, ಮಾತುಗಳಿಂದ ವರ್ಣಿಸಲಿಕ್ಕೂ ಅಸಾಧ್ಯವಾದಂತಹ ಪರಬ್ರಹ್ಮಳಾದ ದೇವಿಯನ್ನು ಧ್ಯಾನಿಸಿರಿ.
ಹಣೆಯಲ್ಲಿ ಇಟ್ಟುಕೊಂಡಿರುವ ಕುಂಕುಮ, ಕಸ್ತೂರಿ ತಿಲಕ, ಕೈಗಳಲ್ಲಿ ಲೇಪಿತವಾದ ಅರಿಶಿನದ ಕಾಂತಿ, ಅತ್ಯಂತ ಸುವಾಸನಾಯುಕ್ತವಾದ ಗಂಧಮಾಲೆಯನ್ನು ಧರಿಸಿದ ರಕ್ತಾಂಗಿ ಎನಿಸಿರುವ ಮೂಲ ಪರಬ್ರಹ್ಮ ಸ್ವರೂಪಿಣಿಯಾದ ದೇವಿಯನ್ನು ನೆನೆಯಿರಿ. 18 ತೋಳುಗಳಿಂದಲೂ ಕೂಡಿ ಖಡ್ಗ, ಕಠಾರಿ, ಕುಂತ, ದಂಡ, ಚಕ್ರ, ಗದೆ, ಶೂಲ, ಬಾಣ, ಕಲಿಪಾಶ, ಮುಸಲ, ಹರಿಗೆ, ದೇವಡಿ, ಬಿಲ್ಲು, ಮುಸಂಡಿ ಇವುಗಳನ್ನು ಧರಿಸಿರುವ ಕಾಲಹರ ಪರಬ್ರಹ್ಮಳಾದ ದೇವಿಯನ್ನು ಧ್ಯಾನ ಮಾಡಿ ಸ್ತುತಿಸಿರಿ. ಭೂತ ಪ್ರೇತಾದಿಗಳಿಗೆಲ್ಲ ಭಯಸ್ವರೂಪಳು, ಪ್ರಖ್ಯಾತವಾದ ವೇದಾದಿಗಳಿಗೆ ಪ್ರಧಾನ ವಸ್ತು ವಿಷಯವಾಗಿರುವವಳು, ಭಕ್ತರಿಗೆ ಅಭಯ ನೀಡುವವಳು, ದಯಾಮಯಿಯೋ, ಭಕ್ತಿಗೆ ಮೆಚ್ಚಿ ಒಲಿಯುವವಳು, ಈ ಸಂಸಾರವೆಂಬ ಸಾಗರ ದಾಟಿ ಮುಕ್ತಿಯನ್ನು ಪಡೆಯಲು ಸೇತುವೆಯಂತಿರುವವಳು ಆದ ಪರಬ್ರಹ್ಮ ಸ್ವರೂಪಿಣಿ ದೇವಿಯನ್ನು ಭಜಿಸಿರಿ. ಹೀಗಿರುವಾಗ ಆ ಮಹಾಮೂರ್ತಿಯನ್ನು ನೀವು ಅಂತರಂಗದಲ್ಲಿ ಎಡೆಬಿಡದೆ ಧ್ಯಾನಿಸಿರಿ. ಆಗ ಆಕೆ ಒಳಗೂ ಹೊರಗೂ ನಿಮಗೆ ಪ್ರತ್ಯಕ್ಷಳಾಗಿ ನೀವು ಕೇಳುವುದನ್ನು ಒಡನೆ ದಯಪಾಲಿಸುವಳು. ದೇಹದ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ನಿದ್ದೆ ಜಾಗರಣೆಗಳನ್ನು ತೊರೆದು ಸೋಮಾರಿತನ ಮಂದ ಬುದ್ಧಿಗಳನ್ನು ದೂರ ಓಡಿಸಿ ದೇವಿಯನ್ನು ನಾನಾ ರೀತಿಯಲ್ಲಿ ಪ್ರಾರ್ಥಿಸಿ ಆನಂದಿತರಾಗಿ ಆನಂದ ಬಾಷ್ಪವನ್ನು ಸುರಿಸಿ ಆ ಮಹಾವಿದ್ಯೆಯಲ್ಲಿ ಐಕ್ಯರಾಗಿರಿ ಎಂದು ಅಶರೀರವಾಣಿ ನುಡಿಯಿತು. ಹೀಗೆ ನುಡಿದ ಆಕಾಶವಾಣಿಯನ್ನು ಕೇಳಿ ನಾವು ಮನಸ್ಸಿನ ಚಿಂತೆಗಳನ್ನು ದೂರ ಮಾಡಿ ಪದ್ಮಾಸನವನ್ನು ಹಾಕಿ ಅಲ್ಲಿಯೇ ಕುಳಿತೆವು. ಅನಂತರ ನಾವು ಮೂವರು ಚಂಚಲವಾದ ಚಿತ್ತವನ್ನು ದೃಢವಾಗಿಟ್ಟುಕೊಂಡು ದೇವಿಯ ಪಾದ ಪದ್ಮಗಳನ್ನು ಕುರಿತು ಭಜಿಸತೊಡಗಿದೆವು. ವಾಯು ನಿರೋಧವನ್ನು ಮಾಡಿ ಹೃದಯದಲ್ಲಿ ದೇವಿಯನ್ನೇ ದೃಢವಾಗಿ ನೆನೆಯುತ್ತಾ ನಮ್ಮ ದೃಷ್ಟಿಯನ್ನು ಆಕೆಯ ಪಾದ ಅಂಗುಷ್ಟಗಳವರೆಗೆ ನೆಟ್ಟು ಬಾಹ್ಯದ ವ್ಯಾಪಾರಾದಿಗಳನ್ನು ತೊರೆದು ಹೃದಯ ಆನಂದದಲ್ಲಿ ಮುಳುಗಿದೆವು. ಈ ರೀತಿ ಜಗತ್ತಿನಲ್ಲಿ ಏಕೈಕ ಬ್ರಹ್ಮ ಸ್ವರೂಪಿಣಿಯಾದ ದೇವಿಯನ್ನು ದೃಢೈಕ ಚಿತ್ತದಿಂದ ಕೋಟಿ ಕೋಟಿ ಯುಗಗಳವರೆಗೆ ಭಜಿಸಿದರೂ ಆಕೆ ಪ್ರತ್ಯಕ್ಷಳಾಗಲಿಲ್ಲ. ಆಗ ನಾವು ಬಹಳ ಅಧೈರ್ಯಗೊಂಡೆವು. ಹರ್ಷವು ಮಾಯವಾಯಿತು, ಧೈರ್ಯ ಉಡುಗಿತು, ದುಃಖವು ಹೆಚ್ಚಾಯಿತು, ನಮ್ಮ ಚಿತ್ತವು ಚಂಚಲವಾಯಿತು. ಆದರೂ ಸೇರಿಸಿಕೊಂಡು ಮತ್ತೆ ಧೈರ್ಯದಿಂದ ದೇವಿಯ ಪಾದಗಳನ್ನೇ ಮನಸ್ಸಿನಲ್ಲಿ ನೆನೆಯುತ್ತಾ ವಾಯುಬಂಧ ಮಾಡಿ ಕುಂಭಕದಲ್ಲಿ ಓಂಕಾರ ಸ್ವರ ಕೇಳುತ್ತಾ ಜ್ಯೋತಿಪೂರ್ಣ ಪ್ರಕಾಶಮಾನಳಾದ ದೇವಿಯ ಮೂರ್ತಿಯಲ್ಲಿ ಮನಸ್ಸಿಟ್ಟು ಹೀಗೆ ಕೆಲವು ದಿನ ಧ್ಯಾನ ಮಾಡಿದೆವು. ಬಸವೇಶನೇ ಕೇಳು, ಮತ್ತೆ ಕಣ್ಣುಗಳನ್ನು ತೆರೆದು ದೇವಿಯು ಬರುತ್ತಿರುವಳೋ ಇಲ್ಲವೋ ಎಂದು ಈಕ್ಷಿಸಿ ಆಕೆಯನ್ನು ಬಗೆಬಗೆಯ ನಾಮಾವಳಿ ಸ್ತುತಿಗಳಿಂದ ಕರೆದೆವು. ಸಂಶಯವನ್ನು ದೂರ ಸರಿಸಿದೆವು, ಮೂರ್ತಿಯನ್ನು ದೃಢವಾಗಿ ಸ್ಮರಿಸಿದೆವು. ಆಗಲೂ ನಮಗೆ ದೇವಿಯ ದರ್ಶನವಾಗಲಿಲ್ಲ. ಆಗ ನಾವು ಆಕೆಯನ್ನು ಕುರಿತು, ತಾಯೇ, ನಮ್ಮನ್ನು ಸೃಷ್ಟಿಸಿ ಏಕೆ ಈ ರೀತಿ ಬಿಟ್ಟು ಹೊರಟಿರುವೆ, ನಮ್ಮನ್ನು ಏತಕ್ಕಾಗಿ ಸೃಷ್ಟಿಸಿದೆ ಎಂದೆಲ್ಲ ಹಂಬಲಿಸಿದೆವು. ಈ ರೀತಿ ಬಹುಕಾಲದವರೆಗೆ ದೇವಿಯನ್ನು ಭಜಿಸುತ್ತಿರಲು ಒಂದು ಬಲಗಣ್ಣು ಹಾರಿತು, ಬಲದ ಭುಜವು ಅದುರಿತು. ಆಗಲೇ ಆಕಾಶವಾಣಿಯು, ಚಿಂತಿಸದಿರಿ, ಇದೋ ದೇವಿ ಬರುವಳು ಎಂದಿತು. ಆಗ ನಾವು ಮೂವರು ಹೃದಯದಲ್ಲಿ ಗುರುಶ್ರೇಷ್ಠನಾದ ಚಿದಾನಂದಾತ್ಮನನ್ನು ನೆನೆದೆವು ಎಂಬಲ್ಲಿಗೆ ಪ್ರಥಮ ಅಧ್ಯಾಯವು ಮುಗಿದುದು. ತ್ರಿಮೂರ್ತಿ ವರದೋ ನಾಮವೆಂಬ ಎರಡನೆಯ ಅಧ್ಯಾಯ. ಬ್ರಹ್ಮ ರುದ್ರ ಹರಿಗಳ ತಪಸ್ಸಿಗೆ ಮೆಚ್ಚಿ ದೇವಿಯು ಮಮತೆಯಿಂದ ತುಂಬಿ ಓಡಿದಳು. ತನ್ನ ಮಕ್ಕಳು ಬಹಳ ಬಳಲಿದರೆಂದು ದೇವಿಯು ಸೀರೆಯ ಸೆರೆಗನ್ನು ಕಟ್ಟಿ ಮುಖದ ಮೇಲೆ ಬೆವರಿನ ಮುತ್ತುಗಳುಂಟಾಗಲು ಸೀರೆಯ ನೆರಿಗೆಗಳನ್ನು ಮುದುಡಿ ಹಾರಗಳನ್ನು ಎಡಗೈಲಿ ಹಿಡಿದು ಮಕ್ಕಳನ್ನು ಯಾವಾಗ ನೋಡಿಯೇನು ಎಂಬ ಮಮತೆಯಿಂದ ಆಕಾಶ ಮಾರ್ಗದಲ್ಲಿ ಬಂದಳು. ಶೌನಕನೇ ಕೇಳು, ಆಗ ಆಕಾಶದಲ್ಲಿ ಜ್ಯೋತಿಯ ಪ್ರಭೆ ಹರಡಿತು. ಅದು ಕಣ್ಣು ಕುಕ್ಕುವಂತಿತ್ತು. ದೇವತೆಗಳೆಲ್ಲರೂ ಬಂದು ನೆರೆದರು. ವಾದ್ಯಗಳು ಮೊಳಗಿದವು, ಕಹಳೆ ಚೀರಿತು, ಚಾಮರಗಳು ಹಾರಿದವು, ಸತ್ತಿಗೆಯು ಸಾಲು ಸಾಲಾಗಿ ನಿಂತಿತು. ಬ್ರಹ್ಮನಿಗೆ 100 ಮುಖಗಳು, ವಿಷ್ಣುವಿಗೆ 200 ಮುಖಗಳು, ರುದ್ರನಿಗೆ 300 ಮುಖಗಳು ಆಗಿ ಅದೇ ಸಹಸ್ರ ಸಹಸ್ರಗಳಂತಾಗಿ ಅಗಣಿತವಾಗಿ ತೋರಿಬಂದವು. ನಂದಿಯೇ ಕೇಳು, ಅತ್ತಿಯ ಮರದಲ್ಲಿ ಮೊದಲಿನಿಂದ ತುದಿಯವರೆಗೆ ಕಾಯಿಗಳು ತುಂಬಿರುವಂತೆ ಮೂಲ ಪ್ರಕೃತಿಯಲ್ಲಿ ಬ್ರಹ್ಮಾಂಡವಿದೆ. ಒಂದೊಂದು ಅಜಾಂಡಕ್ಕೂ ನಮ್ಮಂತೆ ಕರ್ತೃಗಳಿರುವರು. ಆ ಮೂವರು ಬ್ರಹ್ಮಾದಿಗಳನ್ನು ವಿವರಿಸಿ ಹೇಳಲು ಸಾಧ್ಯವೇ ಇಲ್ಲ. ಹೇಳಲಿಕ್ಕೆ ಅಜಾಂಡವು 500 ಕೋಟಿ ಯೋಜನವೆಂಬುದು ಬಹಳ ಕಡಿಮೆ. ಅದಕ್ಕೂ 2/100 ಈ ಬ್ರಹ್ಮಾಂಡವು ವಿಶಾಲವಾಗಿದೆ. ಪಕ್ಕದ ಮನೆಯ ಸಮಾಚಾರಗಳ ಆವುದನ್ನೂ ನೆರೆಮನೆಯವರು ಅರಿಯರು. ಹಾಗೆಯೇ ಬ್ರಹ್ಮಾಂಡಗಳ ಸುದ್ದಿ ನೆರೆಯ ಬ್ರಹ್ಮಾಂಡಗಳಿಗೆ ತಿಳಿದಿಲ್ಲ. ಬಸವನೇ ಕೇಳು, ಹೀಗೆ ಮೇರೆ ಇಲ್ಲದ ಬ್ರಹ್ಮಾಂಡಗಳಿಗೆ ಬ್ರಹ್ಮ ರುದ್ರ ಹರಿಗಳೇ ಅಧಿಪತಿಗಳಾಗಿದ್ದಾರೆ. ಆ ಎಲ್ಲರ ಬೆಳಕು, ಸೌಂದರ್ಯ, ತೇಜಸ್ಸು, ಶೌರ್ಯ, ಆಯುಧ, ಶ್ರೇಷ್ಠ ಕಿರೀಟ, ರತ್ನಭೂಷಣ ಇವುಗಳೆಲ್ಲವೂ ಒಬ್ಬೊಬ್ಬರದೇ ಕೋಟಿ ಸೂರ್ಯ ಪ್ರಕಾಶದಂತೆ ಶೋಭಿಸುತ್ತಿದ್ದುದು. ಹೀಗೆ ಆಕಾಶವು ತುಂಬಿಹೋಯಿತು.
ತ್ರಿಮೂರ್ತಿಗಳ ಪರಿವಾರವೆಲ್ಲವೂ ಸೇರಿತು. ದೇವಿಯು ಬರುವ ವೇಗಕ್ಕೆ ಎಲ್ಲರೂ ಸಂಭ್ರಮದಿಂದ ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದರು. ಮಹಾದೇವಿಯ ಸೇವಕರನ್ನು ನಾನೇನೆಂದು ವರ್ಣಿಸಲಿ? ಆಕೆಯ ಎಡಬಲಗಳಲ್ಲಿ ವಿದ್ಯೆ ಅವಿದ್ಯೆಯರು ಶೋಭಿಸಿದರು. ದೇವಿಯ ನಡುಮಧ್ಯದಲ್ಲಿ ಕೋಟಿ ಸೂರ್ಯ ಪ್ರಕಾಶವನ್ನು ಮೀರಿಸುವ ಪ್ರಕಾಶವೂ ಹೊಳೆಯಿತು. ಕಿವಿಯ ಕುಂಡಲವು ಅದಕ್ಕೆ ಸೇರಿದ್ದ ಮುತ್ತಿನ ಸರಪಳಿಯು ಶೋಭಿಸಿತು. ಸಾವಿರ ಚಂದ್ರರ ಪ್ರಕಾಶದಂತೆ ಮೂಗುತಿಯು ಥಳಥಳಿಸಿ ಹೊಳೆದು ಆಕೆಯ ಮುಖವು ಪದ್ಮಕಾಂತಿಯನ್ನು ಮೀರಿತು. ಹಣೆಯ ಮುತ್ತಿನ ಬೊಟ್ಟು ಅನುಪಮವಾದ ತೇಜದಿಂದ ಹೊಳೆಯಿತು. ಕೋಟಿ ಸೂರ್ಯರ ಪ್ರಕಾಶದಿಂದ ಮಣಿಗಳಿಂದ ಮಾಡಿದ ಕಿರೀಟವು ಹೊಳೆಯಿತು. ಭುಜವು ಬಂಗಾರದ ಕಾಂತಿಯಿಂದ ಹೊಳೆಯಿತು. ಶತಕೋಟಿ ಸೂರ್ಯ ಪ್ರಕಾಶದಿಂದ ದೇವಿಯು ಪ್ರಜ್ವಲಿಸಿ ಹೊಳೆದಳು. ಆ ಪರಬ್ರಹ್ಮರೂಪಿಣಿಯನ್ನು ವರ್ಣಿಸಲು ಯಾರು ತಾನೇ ಶಕ್ತರಿದ್ದಾರೆ? ಕೊರಳಿನಲ್ಲಿದ್ದ ಕಟ್ಟಾಣಿ ಕರಿಮಣಿಯು ಶತಸೂರ್ಯ ಕಿರಣವನ್ನು ಹರಡಿತು. ಎದೆಯ ಮೇಲೆ ತೂಗಾಡುತ್ತಿದ್ದ ಏಕಾವಳಿ ಸರದ ಮುತ್ತುಗಳು ಕೋಟಿ ಸೂರ್ಯ ಪ್ರಕಾಶವನ್ನು ಮೆರೆಸಿದವು. ಪದಕವು ನೂರು ಕೋಟಿ ಚಂದ್ರ ಪ್ರಕಾಶವನ್ನು ಮೀರಿಸುತ್ತಿತ್ತು. ಆಕೆಯು ನೂರು ಕೋಟಿ ಸೂರ್ಯರನ್ನೇ ಎದೆಯಲ್ಲಿಟ್ಟುಕೊಂಡಿರುವಳು ಎಂಬಂತೆ ತೋರುತ್ತಿದ್ದಳು. ಬಂಗಾರದ ಸರಿಗೆಯು ಎರಡು ಸಹಸ್ರ ಸೂರ್ಯರನ್ನು ಮೀರಿಸಿ ಹೊಳೆಯಿತು. ಕಿವಿಯಲ್ಲಿನ ಬಾಳೆ ಚೆಳೆತಂಬುಗಳು ಬುಗುಡಿಗಳು ಕೋಟಿ ಚಂದ್ರ ಪ್ರಕಾಶವನ್ನು ಹಳೆಯುತ್ತಿದ್ದವು. ದೇವಿಯ ಸೌಂದರ್ಯವನ್ನು ಇಷ್ಟೇ ಎಂದು ಯಾರು ಹೇಳಬಲ್ಲರು? ಕಂಕಣ ತೋಳಬಂಧಿಗಳು ಮೂರು ಸಹಸ್ರ ಸೂರ್ಯರ ತೇಜಸ್ಸನ್ನು ಮೀರಿಸಿದ್ದವು. ಹಾಲಿನಿಂದ ತುಂಬಿದ್ದ ಎದೆಯ ಮೇಲಿನ ಕಂಚುಕವು ಕೆಂಪಗಿದ್ದು ರತ್ನಾಭರಣ ಪ್ರಕಾಶವು ಎಲ್ಲ ಕಡೆ ಹರಡಿತು. ಆಕೆಯು ತೊಟ್ಟಿದ್ದ ರಕ್ತವರ್ಣದ ವಸ್ತ್ರದ ಕಾಂತಿಯು ಸೂರ್ಯ ತೇಜಸ್ಸನ್ನು ಮೀರಿಸಿತ್ತು. ಕೋಟಿ ಸೂರ್ಯರು ಆಕೆಯ ಕಾಂಚಿಧಾಮದ ಮುಂದೆ ನಿಲ್ಲಲಾರದಂತಿತ್ತು. ಆ ದೇವಿ ಮೂರ್ತಿಯ ಸರ್ವಾಂಗವು ಕಾಂತಿಮಯವಾಗಿತ್ತಿತು. ಆಕೆಯ ಮಹಿಮೆಯನ್ನು ಏನೆಂದು ಹೇಳಲಿ? ಕಾಲಿನ ಆಭರಣ, ಗೆಜ್ಜೆ, ಕಾಲುಂಗುರದ ತೇಜವು ಅಪರಿಮಿತವಾಗಿದ್ದಿತು. ಮೇಲಿನ ತೋಳುಗಳು ಸಹಸ್ರ ಆಯುಧಗಳನ್ನು ಹಿಡಿದಿದ್ದವು. ನಾನಾ ರೀತಿಯಲ್ಲಿ ಅವೆಲ್ಲವೂ ಅಸಂಖ್ಯ ಸೂರ್ಯರ ತೇಜಸ್ಸನ್ನು ಸೋಲಿಸುವಂತಿದ್ದವು. ಅವನ್ನು ಯಾರು ತಾನೇ ವರ್ಣಿಸಲು ಶಕ್ಯರು? ಸುಂದರವಾದ ಉಂಗುರದಂತಿದ್ದ ತಲೆಗೂದಲು, ಅದರ ಮೂಗು, ಚುಂಬಕ, ಕೊರಳಿನ ಮೇಲೆ ಭುಜ, ವಕ್ಷಸ್ಥಲ, ಉದರ, ಸೊಂಟ, ಪಾದಗಳು, ಇವುಗಳ ಸೌಂದರ್ಯವನ್ನು ಏನೆಂದು ಹೇಳಲಿ? ಶೌನಕ, ಅದನ್ನು ವರ್ಣಿಸಲು ಸಾಧ್ಯವಿಲ್ಲ. ಪದ್ಮದ ಮೇಲಿನ ಶಂಖದಂತೆ ಆಕೆ ರಂಜಿಸಿದಳು. ಅಭಯ ನೀಡುವ ಆಕೆಯ ಕೈ, ಹಣೆ, ಕಣ್ಣುಗಳು, ಕರುಣೆಯ ಆ ದೃಷ್ಟಿ, ಕುಂಕುಮದಂತೆ ಶೋಭಿತವಾದ ಅಂಗ, ಬಾಯಿಯ ತಾಂಬೂಲದ ರಂಗು, ಕಸ್ತೂರಿ ತಿಲಕ, ಪಚ್ಚೆ ಪರಿಮಳದ ಚಂದನ, ಸುಗಂಧಗಳಿಂದ ಕೂಡಿದ ಮತ್ತು ರಕ್ತವರ್ಣದ ಪುಷ್ಪಾಹಾರ ಧರಿಸಿದ ಹೂ ಮುಡಿದ ಕೇಶ, ಇವೆಲ್ಲದರಿಂದ ಆ ಪರಬ್ರಹ್ಮೆ ರಂಜಿಸಿದಳು. ತನ್ನ ಮಕ್ಕಳು ಬಳಲಿದರು ಎಂದು ವೇಗದಿಂದ ಓಡಿ ಬಂದುದರಿಂದ ಆಕೆಯ ಎದೆ ಮುಖಗಳ ಮೇಲೆ ಕಿರುಬೆವರಿನ ಮುತ್ತುಗಳು ರಂಜಿಸಿದವು. ಉಸಿರಾಟ ವೇಗವಾಗಿದ್ದಿತು. ಆ ವೇಗಕ್ಕೆ ಸರಿದ ಸೆರಗನ್ನು ಸರಿ ಮಾಡಿಕೊಂಡು ಬಾಯಾರಿಕೆಯಿಂದ ಅಕ್ಕರೆಯಿಂದ ಬಂದ ಆ ಪರಬ್ರಹ್ಮವು ಶೋಭಿಸಿತು. ವೃಷಭೇಶನೆ ಕೇಳು, ಶ್ರುತಿಗಳು ಅನಂತಗಳು ದೇವಿಯ ಚಾರಿತ್ರ್ಯವನ್ನು ಹೊಗಳಲು ಅಸಾಧ್ಯವಾಗಿರುವಾಗ, ಸಾವಿರ ಮುಖದ ರುದ್ರಗಳು ಅಶಕ್ಯರೆನಿಸಿರುವಾಗ ಯಾರು ತಾನೇ ಸ್ತುತಿಸಲು ಸಾಧ್ಯ? ದೇವಿಯ ವೈಭವವು ಅಸೀಮವಾಗಿದ್ದು ಅಪರಿಮಿತ ತೇಜಸ್ಸು ಮೆರೆಯಿತು. ವೃಷಭನೇ, ನಾವು ಮಹತ್ವಪೂರ್ಣವಾದ ಬ್ರಹ್ಮರೂಪಿಣಿಯನ್ನು, ಜಗದ ಆದಿವಸ್ತುವನ್ನು, ಜ್ಯೋತಿಪೂರ್ಣವಾದ ಮೂರು ಲೋಕಗಳ ಜೀವನವನ್ನು, ಅಂತರಾತ್ಮವನ್ನು, ಸಚ್ಚಿತ್ ಆನಂದಾತ್ಮಳನ್ನು ಕಣ್ತುಂಬ ನೋಡಿದೆವು. ಅಂತರಾತ್ಮದಲ್ಲಿಯೇ ನೋಡುತ್ತಿದ್ದ ದೇವಿಯನ್ನು ಹೊರಗೂ ನೋಡಿದ ಅನಂತರ ನಮ್ಮ ಆಯಾಸ ಪರಿಹಾರವಾಯಿತು. ಚಿಂತೆ ಮರೆಯಿತು. ಸಂದೇಹವು ಅಡಗಿತು. ಬಹಳ ದಿನಗಳಿಂದ ಬಯಸಿ ಯಾರಿಗಾಗಿ ಕಾದು ಕುಳಿತಿದ್ದೆವೋ ಆ ಸುಂದರ ಪರಬ್ರಹ್ಮವು ಮುಂದೆ ಹೊಳೆಯಲು ನಾವು ಮೂವರು ಆಕೆಯ ಪಾದಗಳ ಮೇಲೆ ಬಿದ್ದೆವು. ಅನಂತರ ಎದ್ದು ನಿಂತು ಮಹಾದೇವಿಯ ಮುದ್ದು ಮುಖವನ್ನು ನೋಡಿ ನಮ್ಮ ಕಣ್ಣುಗಳನ್ನು ಆ ಪೂರ್ಣ ಬ್ರಹ್ಮದಲ್ಲಿ ಮುಳುಗಿಸಿ ಆನಂದ ಬಾಷ್ಪವನ್ನು ಸುರಿಸುತ್ತಾ ಬಿದ್ದು ಬಿದ್ದು ನಮಸ್ಕಾರ ಮಾಡಿ ಕೈಮುಗಿದು ನಿಂತು ಸ್ತುತಿಸುತ್ತಾ ಆನಂದವನ್ನು ಪಡೆದೆವು. ಓಂ ನಮೋ ಓಂಕಾರಿ ಜಯ ಜಯ, ಓಂ ನಮೋ ಹೀಂಕಾರಿ ಜಯ ಜಯ, ಓಂ ನಮೋ ರಕ್ತಾಂಗಿ ಜ್ವಾಲಾಮುಖಿಯೇ ಜಯ ಜಯತು, ಓಂ ನಮೋ ಸುಜ್ಞಾನಿ ಜಯ ಜಯ, ಓಂ ನಮೋ ಜಗನ್ಮಾತೆ ಜಯ ಜಯ, ಓಂ ನಮೋ ಮಮ್ಮಾಯೇ ಜಯ ಜಯ ದೇವಿ. ಶ್ರೇಷ್ಠವಾದ ಸ್ವರ್ಗವನ್ನೀಯುವ ಭಗವತಿಯೇ, ಪರಾತ್ಪರ ಸ್ವರೂಪಳೆ, ಪರವಸ್ತುವೆ, ಪರಾತ್ಮಳೆ, ಪರಬ್ರಹ್ಮಳೆ, ಶ್ರೇಷ್ಠ ಚೈತನ್ಯಳೆ, ಪರಮೇಶ್ವರಿಯೇ, ಪರಮ ಸುಖದಾಯಿನಿಯೇ, ಪರಮ ಸ್ವರೂಪಳೆ, ಪೂಜ್ಯಳೆ, ತಾಯಿ ನಿನಗೆ ಜಯವಾಗಲಿ. ನಿತ್ಯಳೆ, ನಿರ್ಗುಣಳೆ, ವಿಕಾರರಹಿತಳೆ, ನಿರಸ್ತ ಪೂರ್ಣ ಬ್ರಹ್ಮೆ, ನಿರ್ಗುಣಳೆ, ನಿತ್ಯವೂ ಸರ್ವವನ್ನು ಈಕ್ಷಿಸುವವಳೆ, ನಿರುಪಾಧಿಕ ಆನಂದವೀಯುವವಳೆ, ನಿತ್ಯವಸ್ತುವೆ, ಶುಭಕಾಂತಳೆ, ಶಾಂಭವಿಯೇ, ನಿತ್ಯಮಂಗಳೆಯೇ, ನಿರ್ವಿಕಲ್ಪಳೆ, ಪ್ರತ್ಯಗಾತ್ಮಳೆ, ದೇವಿ ನಿನಗೆ ಜಯವಾಗಲಿ ಎಂದು
ನಾವು ಮೂವರು ಈ ರೀತಿ ಸ್ತುತಿಸಿ ಕೈಜೋಡಿಸಿ ನಿಂತೆವು. ನಮ್ಮ ಕಾಲುಗಳು ಥರಥರನೆ ಕಂಪಿಸಿದವು. ಏನು ಹೇಳಲಿ, ಶ್ರೀದೇವಿಯ ಲಾವಣ್ಯವನ್ನು ನೋಡಲು ಈ ಕಣ್ಣುಗಳು ಅಶಕ್ತವಾಗಿ ನಾವು ಪರವಶರಾಗಿ ಕೆಳಗೆ ಬಿದ್ದೆವು. ಆಗ ದೇವಿಯು ನಮ್ಮನ್ನು ಕಂಡು ನಾವಿದ್ದಲ್ಲಿಗೆ ಬಂದು ಮೂವರ ತಲೆಗಳನ್ನು ಎತ್ತಿ ತೃಪ್ತಿಯಾಗುವಂತೆ ಮುಖಗಳನ್ನು ನೋಡಿ ನಮ್ಮನ್ನು ಮುದ್ದಾಡಿ ಮೈ ಕೈ ತಲೆಗಳನ್ನು ನೇವರಿಸುತ್ತಾ, ಮಕ್ಕಳೇ, ನಿಮ್ಮನ್ನು ಈ ರೀತಿ ಆಯಾಸ ಪಡಿಸಿದವರಾರು ಎಂದು ದುಃಖದಿಂದ ಕೇಳಿದಳು. ಅನಂತರ ದುಃಖದಿಂದ, ಇಂಥ ಹಸುಗೂಸುಗಳನ್ನು ಬಿಟ್ಟು ನಾನು ಇದ್ದೇನಲ್ಲ, ನಾನು ಸರಿಯೇ, ಶ್ರುತಿಗಳೆಲ್ಲವೂ ನಾನು ಭಕ್ತಾಧೀನೆ ಎಂದು ಹೇಳುವವು, ಅದೇಕೋ ನಾನು ಪರಮಪಾಪಿ, ನನ್ನನ್ನೇಕೆ ಹುಚ್ಚರಂತೆ ಭಜಿಸಿದಿರಿ, ನಾನು ಕರುಣಾಳು ಎಂಬುದಕ್ಕೆ ಅಪಕೀರ್ತಿ ಬಂದಿತು, ನಿಮ್ಮನ್ನು ನೋಯಿಸಿ ನಾನು ಈ ಅಪಕೀರ್ತಿ ಹೊತ್ತೆ, ಶಿವಶಿವ, ನನ್ನನ್ನೇತಕ್ಕೆ ಬ್ರಹ್ಮವೆಂದು ಭಜಿಸುವಿರೋ, ಮೂರು ಶಿಶುಗಳನ್ನು ಬಿಟ್ಟು ಹೋಗಿ ಸತ್ತರೋ ಬದುಕಿದರೋ ಎಂಬುದನ್ನು ವಿಚಾರಿಸದ ನನ್ನಂಥ ಕಲ್ಲು ಹೃದಯದವರು ಹುಟ್ಟುವುದಿಲ್ಲ, ಮಕ್ಕಳನ್ನು ಇಷ್ಟು ಕಷ್ಟಪಡಿಸಿದ ನಾನು ಇನ್ನೂ ಇರಬಹುದೇ ಎಂದು ತಲೆಯನ್ನು ಬಗ್ಗಿಸಿದಳು. ಅನಂತರ ಮೂವರನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಮೈಕೈಗಳನ್ನು ತಡಹಿ ಪುತ್ರಸ್ನೇಹದಿಂದ ತುಂಬಿದವಳಾಗಿ ಆನಂದ ಬಾಷ್ಪ ಸುರಿಸುತ್ತಾ, ಇನ್ನು ದುಃಖಿಸುವುದರೆಂದೇನು ಫಲ, ಮಕ್ಕಳೇ, ನಿಮಗೆ ಬೇಕಾದ ವರಗಳನ್ನು ಸ್ವಲ್ಪವೂ ಸಂಶಯವಿಲ್ಲದೆ ಕೇಳಿ ಎಂದು ಕರುಣೆಯಿಂದ ನುಡಿದಳು. ಆಗ ನಾವು ನಮ್ಮ ತಲೆಗಳನ್ನು ದೇವಿಯ ಕಾಲುಗಳ ಮೇಲೆ ಇಟ್ಟು ನಮಸ್ಕರಿಸಿ, ತಾಯೇ, ಬೇಡಲಿಕ್ಕೆ ನಮಗೇನೂ ಉಳಿದಿಲ್ಲ, ನಿನ್ನನ್ನೇ ಕಳೆದುಕೊಂಡಿದ್ದ ನಾವು ನಿನ್ನನ್ನು ಹೊಂದುವುದೇ ನಾವು ಕೇಳುವವರ, ಯಾರೇ ಆಗಲಿ ದೇವಿಯ ಚರಣವನ್ನು ಭಕ್ತಿಯಿಂದ ಪೂಜಿಸುವವನೇ ಪುಣ್ಯವಂತನು, ಅವನು ಕೈವಲ್ಯ ಸುಖವನ್ನು ಹೊಂದುತ್ತಾನೆ, ಇದು ಸತ್ಯ. ದೇವಿ, ನಿನ್ನ ಸೇವೆಯನ್ನುಳಿದು ಬೇರೇನೂ ನಮಗೆ ಕೊಡಬೇಡ, ಈ ವರವನ್ನು ಮಾತ್ರ ಕೊಡು ಎಂದು ಬೇಡಿದೆವು. ಆಗ ದೇವಿಯು, ಮಕ್ಕಳೇ, ನೀವು ಇಚ್ಛಿಸಿದ ವರವನ್ನು ಕೊಟ್ಟಿದ್ದೇನೆ, ನಿಮ್ಮನ್ನು ಅಗಲಿ ನಾನು ಜೀವಿಸಲಾರೆ, ಇಷ್ಟು ದಿನ ನಿಮ್ಮನ್ನು ಅಗಲಿದ್ದುದೇ ಸಾಕು, ನೀವು ಎಲ್ಲಿದ್ದರೆ ನಾನು ಅಲ್ಲಿರುತ್ತೇನೆ, ನಾನೇ ನೀವು, ಇದು ನಿಜ. ಮಕ್ಕಳೇ, ನೀವು ಈ ಜಗತ್ತನ್ನು ಪಾಲಿಸಿರಿ, ನೀವು ಮೂವರೇ ಈ ಜಗದ ಕರ್ತೃಗಳು, ನಿಮಗಿಂತ ಶ್ರೇಷ್ಠರಾದ ಬೇರೆ ಯಾರೂ ಕರ್ತೃಗಳಿಲ್ಲ. ಬ್ರಹ್ಮನು ಸೃಷ್ಟಿಯನ್ನು ಮಾಡಲಿ, ವಿಷ್ಣುವು ಅದರ ರಕ್ಷಣೆಯನ್ನು ಮಾಡಲಿ, ರುದ್ರನು ಲಯವನ್ನು ಮಾಡಲಿ, ನೀವು ಹೊರಟು ಈಗ ಈ ಬ್ರಹ್ಮಾಂಡಕ್ಕೆ ಒಡೆಯರಾಗಿರಿ ಎಂದಳು. ದೇವಿಯ ಮಾತನ್ನು ಕೇಳಿ ನಾವು ಆಕೆಯ ಪಾದಗಳಲ್ಲಿ ಹೊರಳಿ, ದೇವಿ, ನಮಗೆ ಈ ಜಗತ್ತು ಬೇಕಾಗಿಲ್ಲ, ನಿನ್ನ ಮಾತಿನಿಂದ ಈ ಜಗತ್ತನ್ನು ಕಂಡು ಧನ್ಯರಾದೆವು, ಇನ್ನು ಈ ಜಗತ್ತಿನ ಬಂಧನವು ನಮಗೆ ಬೇಡ ಎಂದೆವು. ಅದಕ್ಕೆ ದೇವಿಯು, ಮಕ್ಕಳೇ, ಮರೆವು ಅರಿವು ಇವುಗಳನ್ನು ಕೊಡುವವಳು ನಾನೇ, ನಿಮಗೇಕೆ ಈ ಮರುಳುತನ, ನನ್ನ ಸೂತ್ರವೇ ಪ್ರಧಾನ, ನಿಮಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ, ಅನಂತವಾದ ಬ್ರಹ್ಮಾಂಡವು ನಡೆಯುತ್ತಿರುವುದು ನನ್ನ ಆಜ್ಞೆಯಂತೆಯೇ, ಇದೆಲ್ಲ ನನ್ನ ಲೀಲೆಯಲ್ಲದೆ ಬೇರೆಯಲ್ಲ, ನಿಮಗೂ ಭೇದವನ್ನು ಕಲ್ಪಿಸುವ ನೀಚನು ಅಧಮ ನರಕಕ್ಕೆ ಇಳಿಯುತ್ತಾನೆ, ನಾನು ನೀವು ಐಕ್ಯವಾಗಿದ್ದೇವೆ, ಈ ಐಕ್ಯತೆಯನ್ನು ಅರಿತವನೇ ಪುಣ್ಯವಂತ, ಅವನಿಗೆ ದೈವ ಸಾಕ್ಷಾತ್ಕಾರವಾಗುತ್ತದೆ, ನಿಮ್ಮ ಮೂವರ ಅವತಾರವೇ ನಾನು, ಇದು ಸತ್ಯ, ನಿಮ್ಮ ಭಜನೆಯೇ ನನ್ನ ಭಜನೆ, ನಿಮ್ಮ ಸ್ತುತಿಯೇ ನನ್ನ ಸ್ತುತಿ, ನಿಮ್ಮ ಮೂರ್ತಿಯೇ ನನ್ನ ಮೂರ್ತಿ, ಇದು ಸತ್ಯ, ಈಗ ನೀವು ಮರುಮಾತಾಡದೆ ನಡೆಯಿರಿ ಎಂದು ನಮ್ಮನ್ನು ಅಪ್ಪಿಕೊಂಡು ಆಕಾಶದಲ್ಲಿ ಆಕೆ ಅದೃಶ್ಯಳಾದಳು. ಬಸವನೇ, ಕೇಳು, ಹೊಗೆ ಮಾಯವಾಯಿತು, ದೇವಿಯು ಮಾಯವಾದಳು, ಸೇರಿದ್ದ ಪ್ರಜೆಗಳು ಮಾಯವಾದರು, ನಮ್ಮ ಕಣ್ಣು ಮನಸ್ಸುಗಳಿಗೆ ಅದು ಸ್ವಪ್ನದಂತಿತ್ತು, ದೇವಿ ಮಾಯವಾಗಿ ನಾವು ಮೂವರು ಉಳಿದುಕೊಂಡು ಚಿದಾನಂದಾತ್ಮ ಗುರುಶ್ರೇಷ್ಠನನ್ನು ಕಾಪಾಡಬೇಕು ಎಂದೆವು ಎಂಬಲ್ಲಿಗೆ ದ್ವಿತೀಯ ಅಧ್ಯಾಯವು ಮುಗಿದುದು. ಶ್ರೀದೇವಿ ನವಮಂಗಳ ಸ್ತೋತ್ರ. ಕಾತ್ಯಾಯಿನಿ ಮಹಾಮಾಯೆ ಭವಾನಿ ಭುವನೇಶ್ವರಿ ಸಂಸಾರ ಸಾಗರೇ ಮಗ್ನಾತ್ ಉದ್ಧರ ಶ್ರೀ ಕೃಪಾಮಯಿ ಧನ್ಯೋಹಂ ಅತಿ ಭಾಗ್ಯೋಹಂ ಭಾವಿತೋಹಂ ಮಹಾತ್ಮಭಿಃ ಯತ್ ಪುಷ್ಪಂ ಸುಮಹತ್ ಪುಣ್ಯಂ ಪುರಾಣಂ ವೇದವಿತ್ಕೃತಂ. ನಮೋ ದೇವ್ಯೈ ಪ್ರಕೃತ್ಯೈ ಚ ವಿಧಾತ್ರ್ಯೈ ಸತತಂ ನಮಃ ಕಲ್ಯಾಣ್ಯೈ ಕಾಮದಾಯೈ ಚ ವೃದ್ಧ್ಯೈ ಸಿದ್ಧ್ಯೈ ನಮೋ ನಮಃ ಸಚ್ಚಿದಾನಂದ ರೂಪಿಣ್ಯೈ ಸಂಹಾರಿಣ್ಯೈ ಸದಾ ನಮಃ ಪಂಚಕೃತ್ಯೈ ವಿಧಾತ್ರ್ಯೈ ಚ ಭುವನೇಶ್ವರ್ಯೈ ನಮೋ ನಮಃ ಕ್ರೀಡಾತೇ ಲೋಕರಚನಾ ಸಖಾತೇ ಚಿನ್ಮಯೀ ಶಿವಾಃ ಆಧಾರಸ್ತೆ ಸದಾನಂದ ವಾಸಸ್ತೆ ಹೃದಯಂ ಮಮ ನಮಃ ಶಿವಾಯೈ ಕಲ್ಯಾಣ್ಯೈ ಶಾಂತ್ಯೈ ಪುಷ್ಟ್ಯೈ ನಮೋ ನಮಃ ಭಗವನ್ಯೈ ನಮೋ ದೇವ್ಯೈ ರುದ್ರಾಯೈ ಸತತಂ ನಮಃ ಜಯ ಜಯ ಜಯಧಾರೇ ಜಯಶೀಲೇ ಜಯಪ್ರದೆ ಯಜ್ಞಪೂರಕ ಜಾಯೇತ್ವಂ ಜಯ ದೇವಿ ಜಯಾವಹೆ ಸುಖದೇ ಮೋಕ್ಷದೇ ದೇವಿ ಪ್ರಸನ್ನಾಭವ ಸುಂದರಿ ಪುಷ್ಪಸಾರ ವಂದನೀಯ ತುಲಸಿ ಕೃಷ್ಣ ಜೀವನಿ ನಮಸ್ತೆ ತುಲಸಿ ರೂಪೇ ನಮೋ ಲಕ್ಷ್ಮೀ ಸರಸ್ವತಿ
ನಮೋ ದುರ್ಗೆ ಭಗವತಿ ನಮಸ್ತೆ ಸರ್ವರೂಪಿಣಿ. ಸಮಸ್ತ ಸನ್ಮಂಗಳಾನಿ ಭವಂತು.